ಬದಲಾಯಿಸುವೆವೆಂದು ಸಮಾಜದಲ್ಲಿರುವ ಸಂಪ್ರದಾಯಗಳನ್ನ ಅವರು ಆಚರಣೆ ಮಾಡ್ತಿರೋದನ್ನ ಬದಲಾಯಿಸ್ತೀವಿ ಅಂತ ಕೇವಲ ರಾಜಕೀಯಸ್ಥರು ದುಡುಕಿದಾಗ ಅದಕ್ಕೆ ಎದುರು ನಿಂತು ಪ್ರತಿಭಟಿಸುವುದು ಸಂಪ್ರದಾಯಸ್ಥರಿಗೆ ಸಂಪ್ರದಾಯವಂತೂ ಅದನ್ನು ವಿರೋಧ ಮಾಡೇ ಮಾಡ್ತಾರೆ. ಸಂಪ್ರದಾಯವನ್ನು ನಾವು ಬದಲಾಯಿಸ್ತೀವಿ ಅಂತ ಹೊರಟ ರಾಜಕಾರಣಿಗಳನ್ನ ಸಂಪ್ರದಾಯಸ್ಥ ವಿರೋಧ ಮಾಡೇ ಮಾಡ್ತಾರೆ. ಅದ್ರ ಹೊರತಾಗಿ ಅವರಿಗೆ ಹೇಗೆ ಅನಿವಾರ್ಯವೋ ಹಾಗೆ ನಿಜವಾದ ವೈಜ್ಞಾನಿಕರಿಗೂ ಅತ್ಯವಶ್ಯ. ಅಂದ್ರೆ ವಿಜ್ಞಾನ ಓದ್ತಿರೋ ವೈಜ್ಞಾನಿಕರಾಗಿ ಚಿಂತನೆ ಮಾಡ್ತೀವಿ ಅಂತ ಹೇಳ್ಕೊಳ್ಳೋರಿಗೂ ಕೂಡ ಆ ಏನು ಈ ನಾನು ಈ ಸಂಪ್ರದಾಯ ಬದಲಾಯಿಸ್ತೀವಿ ಅಂತ ಹೊರಡ್ತಾರೆ ಅವ್ರಿಂದ ವಿರೋಧದ್ದು ವೈಜ್ಞಾನಿಕವಾಗಿ ಕೂಡ ಅದಷ್ಟೇ ಪ್ರಾಮುಖ್ಯ. ಅಂದ್ರೆ ನಾವು ಅದರ ಹಿಂದಿನ ವಿಜ್ಞಾನವನ್ನು ತಿಳಿದುಕೊಳ್ಳೇಬೇಕು, ತಿಳ್ಕೊಂಡಾಗ ನಮ್ಮದು ಇರಲಿ ಅನ್ನೋ ಭಾವನೆ ಬರುತ್ತೆ. ಇಷ್ಟಾಗಿ ಇದರ ನಂತರದ್ದು ಇಲ್ಲಿ ಈ ಬಾಲಿವುಡ್ ನಂಬಿಕೆ ಅನ್ನೋ ಇದಕ್ಕೆ ಪುಸ್ತಕಕ್ಕೆ ಅವರೊಂದು ಚಿತ್ರವನ್ನು ಸಜೆಸ್ಟ್ ಮಾಡ್ತಾರೆ ಯಾರು ಡಿ ವಿ ಜಿ ಅವರು. ಏನಪ್ಪ ಅಂದ್ರೆ ಹನುಮಂತನ ಚಿತ್ರ. ಆ ಹನುಮಂತನ ಚಿತ್ರ ಎಲ್ಲರಿಗೂ ಕಾಣ್ತಿದ್ದಾರೆ ನಾವು. ಒಂದ್ ಕೈಯಲ್ಲಿ ಪರ್ವತ ಏರ್ಪಡೆಯಲ್ಲಿ ಇನ್ನೊಂದು ಕೈಯಲ್ಲಿ ಅಭಯ. ಒಂದ್ ಕಾಲು ಎರಡು ಕಾಲಿದ್ದಲ್ಲಿ ಅದ್ರ ಮೇಲೆ ಒಂದು ಸಂಘ ಬಂದಿದೆ. ಏನಪ್ಪ ಅಂದ್ರೆ ಆ ಅಭಯ ಕೊಡ್ತಿರೋ ಕೈ ಮೇಲೆ ಪೌರುಷ ಅಂತ ಬರ್ಕೊಂಡಿದೆ. ನಂತರ ಇನ್ನೊಂದು ಏನು ಪರ್ವತವನ್ನು ನೋಡ್ತಿದ್ಯೋ ಅದ್ರ ಮೇಲೆ ಶ್ರದ್ಧೆ. ಒಂದ್ ಕಾಲು ವಿಜ್ಞಾನ, ಇನ್ನೊಂದು ಕಾಲು ಲೋಕ ಸ್ನೇಹ. ಇದಿಷ್ಟು ನಮ್ಮ ಜೀವನದಲ್ಲಿ ಇದ್ರೆ ನಾವು ಜೀವನವನ್ನು ಸುಲಭವಾಗಿ ಸರಳವಾಗಿ ನೋಡಬಹುದು ಅನ್ನೋದು ಕಲ್ಪನೆ. ಈ ಬಾರಿ ಒಂದು ಏನು ನಂಬಿಕೆ ಪುಸ್ತಕದಲ್ಲಿ ಪೌರುಷ ನಮ್ಗೆ ನಾವು ಎಷ್ಟೇ ಈಗ ಹಿಂದೆ ಇದ್ದಂಗೆ ಮಾನಸ ಸಕಲ ಕೊಡುವುದು ನಮಗೊಂದು ಫಿಸಿಕಲ್ ಹೆಲ್ಪ್ ಅಥವಾ ನಮಗೊಂದು ಈ ಲೌಕಿಕವಾದ ಸಹಾಯ ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ನಿರ್ಧರಿಸಲು ಬೇಕೇ ಬೇಕು. ಅದಕ್ಕೆ ಒಂದು ಕೈ ಪೌರುಷ ಇರುತ್ತೆ. ಇನ್ನೊಂದು ಧರ್ಮಶ್ರದ್ಧೆ. ನಾವು ಅದನ್ನು ಬಿಟ್ಟರೂ ಕೂಡ ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದು ತುಂಬಾ ಕಷ್ಟ ಆಗೋದು. ಈಗ ಏನು ನಾನು ಇಲ್ಲಿ ನನ್ನ ಕಡೆ ಸೈನ್ಸ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಒಂದು ದೊಡ್ಡ ಪ್ರಶ್ನೆ ಎತ್ತಿದ್ರು. ಏನಪ್ಪ ಅಂದ್ರೆ ಈ ಇದರಲ್ಲಿ ಇಸ್ರೋದವರು ಸ್ಯಾಟಲೈಟ್ ಲಾಂಚ್ ಮಾಡೋ ಮೊದಲು ಅವರಲ್ಲಿ ಬಹಳಷ್ಟು ಸೈಂಟಿಸ್ಟ್ಗಳು ದೊಡ್ಡ ಸೈಂಟಿಸ್ಟ್ಗಳು ಸರ್ ತಿರುಪತಿಗೆಲ್ಲ ಹೋಗಿ ಬರ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ, ಅದರಿಂದ ಜನ ತಪ್ಪು ಭಾವನೆ ಹೋಗೋದಿಲ್ವೆ, ದೇವ್ರಿಗೆ ನಂಬಬೇಕು ನಂಬಬೇಕು ಅಂತ ಅದೊಂದು ದೊಡ್ಡ ಪ್ರಶ್ನೆ ಆಗಿತ್ತು ಆ ಸಮ್ಮೇಳನದಲ್ಲಿ. ಅದಕ್ಕೆ ಸರಿಯಾಗ್ತಕ್ಕ ಉತ್ತರನೆಲ್ಲ ಕೊಟ್ಟರು. ಇಲ್ಲಿ ನಾನು ಅದ್ರ ಉದಾಹರಣೆ ಯಾಕೆ ತಗೊಂಡೆ ಅಂದ್ರೆ ನೋಡಿ ನಮ್ಗೆ ಈ ನಮ್ ಕೈ ಮೀರಿದ ಒಂದು ಘಟನೆಗಳ ಭಯ ಇರುತ್ತೆ, ಅದಕ್ಕೆ ದೇವ್ರ ಸಹಾಯ ಬೇಕೇ ಬೇಕು. ಈಗ ಪರೀಕ್ಷೆಯಲ್ಲಿ ಓದಲೇಬೇಕು, ನಾ ಪರೀಕ್ಷೆ ಚೆನ್ನಾಗಿ ಬರಬೇಕು ಅಂದ್ರೆ ಖಂಡಿತವಾಗಿ ಓದಲೇಬೇಕು. ಅದ್ರ ಹೊರತಾಗಿ ಇನ್ಯಾವುದೇ ಕೆಲವೊಂದು ತಪ್ಪುಗಳಾಗದೇ ಇರಲಿ ನನ್ನಿಂದ ಅನ್ನೋದಕ್ಕೆ ದೇವ್ರ ಸಹಾಯ ಕೊಡ್ತೀನಿ ಅಲ್ವಾ. ಬಂದ್ ನನ್ನ ಕಂಟ್ರೋಲಲ್ಲೂ ಇರಲ್ಲ. ಇವಾಗ ಈ ಸ್ಯಾಟಲೈಟ್ ಲಾಂಚಿಂಗಿಂದೆಲ್ಲ ಕೆಲಸ ಹೆಂಗೆ ಅಂದ್ರೆ ಅದು ಎಷ್ಟೇ ತಯಾರಿ ನಿಂತಿದ್ರು ಕೂಡ ಅದು ಮತ್ತು ಸಾವಿರಾರು ಕಾರಣದಿಂದ ಏನಾಗ್ಬಿಡ್ಬೋದು ಅದು ಹಾಳಾಗ್ಬಿಡ್ಬೋದು. ಆ ಸಾವಿರಾರು ಕಾರಣ ನನ್ನ ಹತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀನ್ ಸರ್ವ ಶಕ್ತ ಇದೆಯಾ ನೀನು ಕಂಟ್ರೋಲ್ ಮಾಡುವಂತ ಒಂದ್ ಕೇಳಿದ್ರೆ ಸರಿ ಅವತ್ತು ಅದೇ ಚೆನ್ನಾಗಿ ನಿದ್ದೆ ಬರುತ್ತೆ. ನಾಳೆ ಇದೆ ಸ್ಯಾಟಲೈಟ್ ಲಾಂಚಿಂಗ್ ಇದೆ, ನಾಳೆ ಎಕ್ಸಾಮ್ ಇದೆ, ನಾಳೆ ಪರೀಕ್ಷೆ ಇದೆ, ನಾನು ಇವತ್ತು ರಾತ್ರಿ ಭಯ ಭಯದಿಂದ ನಿದ್ದೆ ಮಾಡಿದ್ರೆ ನಾನು ಪರೀಕ್ಷೆ ಖಂಡಿತವಾಗಿ ಬರೆಯೋಕ್ಕಾಗಲ್ಲ ನಾನು ಅಲ್ವಾ. ಆ ಭಯ ಹೋಗ್ಸೋದು ಹೇಗೆ ದೇವ್ರೆ ಈಗ ನಾನು ನಿಮ್ಗೆ ಓಕೆ ನಾನು ಏನು ಹೊತ್ತು ನಮಸ್ಕಾರ ಮಾಡ್ತೀನಿ ನಾಳೆ ಪರೀಕ್ಷೆ ಚೆನ್ನಾಗಾಗಲಿ. ಆ ನಂಬಿಕೆ ಒಂದು ಕಡೆ ಶ್ರದ್ಧೆ ಇದ್ದಿದ್ರೆ ದೇವ್ರು ಹಿಂಗೆ ಮಾಡ್ತಾನೆ ಅನ್ನೋ ನಂಬಿಕೆ ಇದ್ದಿದ್ರೆ ರಾತ್ರಿ ಖಂಡಿತವಾಗಿ ನಿದ್ದೆ ಬರುತ್ತೆ. ಯಾಕೆಂದ್ರೆ ದೇವ್ರ ಸರಿ ಮಾಡ್ತಾನೆ ಅಂತ ಅದ್ರ ಸಾಕಲ್ವಾ ನಾಳೆ ಪರೀಕ್ಷೆ ಚೆನ್ನಾಗಾಗಕ್ಕೆ. ಅದನ್ನ ಅಂದ್ರೆ ಅಷ್ಟಕ್ಕಾಗಿ ನಮ್ಗೆ ಆ ಶ್ರದ್ಧೆ ಬೇಕೇ ಬೇಕು. ನಾವು ಆ ಶ್ರದ್ಧೆ ಬಿಟ್ಕೊಂಡ್ರೆ ನಮ್ಮ ಜೀವನದ ಒಂದು ಬಲವಾದ ಏನು ಈ ಶಕ್ತಿಯನ್ನು ಬಿಟ್ಕೊಂಡಾಗಿ ಅದನ್ನ ತೀರಾ ವೈಜ್ಞಾನಿಕವಾಗಿ ನಾವಿನ್ನು ನೋಡಿಲ್ಲ ದೇವ್ರನ್ನ ಅದು ನಮ್ಗೇನು ಅನುಭವ ಆಗಿಲ್ಲ ಅಥವಾ ಅನುಭವ ಆಗಿದ್ದೇನು ಮಿಸ್ಟೇಕ್ ಆಗಿದೆ ಮತ್ತೆ ಅವನಿಗೆ ಪರೀಕ್ಷೆ ಕಷ್ಟನೂ ಬಂದು ಬರಲ್ಲ ಅಂತಾರೆ. ಅದಕ್ಕೆ ಬಂದಿದ್ದ ನಿದ್ರೆಯಿಂದ ಉಪಕಾರ ಆಗಿರುತ್ತೆ ಅವನಿಗೆ, ಅವತ್ತು ರಾತ್ರಿ ನಿದ್ದೆ ಬಂದಿರುತ್ತೋ ಅದು ಉಪಕಾರ ಆಗಿರುತ್ತೆ, ನಾವು ಅದನ್ನ ನೋಡುವಂಗಾಗಿ. ಇನ್ನೊಂದು ಇನ್ನೆರಡು ಕಾಲುಗಳು, ಒಂದು ವಿಜ್ಞಾನ ಇನ್ನೊಂದು ಲೋಕಜ್ಞಾನ. ಈ ವಿಜ್ಞಾನ ಅನ್ನೋದನ್ನ ಡಿವಿಜಿ ಇನ್ನೂ ಬಹಳಷ್ಟು ಕಡೆ ತಾರ್ಕಿಕತೆ ಅಂತ ಉಪಯೋಗಿಸಿದ್ದಾರೆ. ಅಂದ್ರೆ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಂತ ಯಾವ ನೀವು ಅವ್ರು ಇನ್ನೊಂದು ಕಡೆ ಹೇಳ್ತಾರೆ. ಅಜ್ಞಾತವಾದದ ಅಭಾವವೇ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ ಜಿಜ್ಞಾಸ್ಯವೆಂದು ಪರೀಕ್ಷಿಸತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮುಂತಿ ಮತ್ತೆ ಇದು ಈ ಏನು ಕಾಲೇಜ್ ಡಿಗ್ರಿ ಅಥವಾ ಆಯೋಜನೆ ತುಂಬಾ ಏನು ಅವಶ್ಯವಾದ ನಾವು ಯಾಕೆ ದೇವ್ರನ್ನ ಫಾಲೋ ಮಾಡ್ಬೇಕು ಅವಾಗ ಪ್ರತಿಯೊಬ್ಬರಿಗೂ ಅದೊಂದು ದುಡಿತಾ ಇರುತ್ತೆ. ನಾವು ಯಾಕೆ ದೇವ್ರ ನಂಬಲೇಬೇಕು, ನಮ್ಗೆ ಏನೇನು ಇದಾಗಿಲ್ಲ ಅನುಭವ ಆಗಿಲ್ಲ ಅಥವಾ ದೇವ್ ಇದಾನೆ ಅನ್ನೋದಕ್ಕೆ ಯಾವ ಪ್ರೂಫ್ ಇಲ್ಲ ಅನ್ನೋದು. ಸರಿ ಹಾಗಾದ್ರೆ ಈ ರೀತಿ ಮಾಡು ನೀನು ಅಜ್ಞಾತವಾದ ಅಭಾವವೇನೆ ನಾಸ್ತಿಕನು ನನಗದು ಅನುಭವಕ್ಕೆ ಬಂದಿಲ್ಲ ನಾನೇನು ಮುಟ್ಟಲ್ಲ ಅನ್ನೋ ನಾಸ್ತಿಕ ಅವನು ಏನು ಮಿಸ್ ಮಾಡ್ಕೊಳ್ತಾನೆ ಅನ್ನೋದು ಮುಂದೆ ಹೇಳ್ತಾನೆ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯ ಭಕ್ತ. ಓಕೆ ಅಜ್ಞೇಯ ನನಗೆ ಗೊತ್ತಿಲ್ಲಪ್ಪ ಅದೇನೋ ನನಗೆ ಗೊತ್ತಿಲ್ಲದೆ ಇರೋಷ್ಟು ದೊಡ್ಡದು ಏನು
ಗೊತ್ತಿಲ್ಲದೆ ಇರೋಷ್ಟು ದೊಡ್ಡದು, ಆ ಕಾರಣಕ್ಕಾಗಿ ನಾನು ಕೈ ಮುಗಿತೀನಿ ಅನ್ನೋದು ಭಕ್ತ. ಅವನು ಅದ್ರ ಬಗ್ಗೆ ನಾನು ಜಿಜ್ಞಾಸೆ ಪಡ್ಕೋತೀನಿ. ಅವನಿಂದ ಆ ಭಕ್ತ ಏನು ಆ ಇದಕ್ಕೆ ಜಿಜ್ಞಾಸೆ ಬೆಳಿಲಿಕ್ಕೆ ಏನು ವಿಷಯ ಇತ್ತು ಅದು ಮುಂದಿನ ತಲೆಮಾರುಗಳಿಗೆ ಹೋಯಿತು. ಅವನೇನು ನಂಬ್ಕೊಂಡ್ಬಂದ ಸರಿ, ಅವನೇನು ಜಿಜ್ಞಾಸೆಗೆ ಹೋಗಲಿಲ್ಲ, ಅವನ ಜಸ್ಟ್ ಕೈ ಮುಕ್ಕೊಂಡು ಬಂದ. ಅವನಿಂದ ಅದು ಮುಂದಿನ ತಲೆಮಾರಿಗೆ ಟ್ರಾನ್ಸ್ಫರ್ ಆಯಿತು. ಮುಂದಿನ ತಲೆಮಾರು ಅಥವಾ ನೆಕ್ಸ್ಟ್ ಏನು ಜಿಜ್ಞಾಸೆವೆಂದು ಪರಿಕಿಸತೊಡಗಿ ವಿಜ್ಞಾನಿ. ಸರಿ ಹೇಳಿದ್ದಾರೆ ಏನೋ ಒಂದು ಹಿಂಗೆ ಮಾಡಿದ್ರೆ ಹಂಗಾಗತ್ತೆ ಅಂತ, ಹಿಂಗೆ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳಿದ್ದಾರೆ. ಮಾಡಿ ನೋಡ್ತೀನಿ ಆದರೆ ಎದುರು ಬಿಡ್ತೀನಿ ಅನ್ನೋ ಏನು ಜಿಜ್ಞಾಸು. ಅವನು ವಿಜ್ಞಾನಿ, ಜಿಜ್ಞಾಸೆವೆಂದು ಪರಿಕಿಸತೊಡಗಿ ವಿಜ್ಞಾನಿ. ನಮಗೆ ಈ ಜಿಜ್ಞಾಸೆ ಮನೋಭಾವನೆ ಇರಬೇಕು ಅನ್ನೋದನ್ನ ತುಂಬ ಕಡೆಗಳಲ್ಲಿ ಇಂಡಿವಿಜುವಲ್ ಹೇಳ್ಕೊಂಡು ಬರ್ತೇವೆ. ಸ್ವಜ್ಞಪ್ತಿ ಶೌರ್ಯ ಮುಂದೆ ಮಾಡ್ತೀವಿ ಅಂದರೆ ಸ್ವಜ್ಞಪ್ತಿ ಅವನು ತನ್ನಲ್ಲೇ ಅದನ್ನು ಕಂಡ್ಕೋತೀನಿ ಅಂತ ಹೋಗೋನು. ಇಡೀ ಜಗತ್ತನ್ನು ನಾನು ನನ್ನಲ್ಲೇ ನೋಡ್ತೀನಿ, ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ನಾನು ನನ್ನಲ್ಲೇ ನೋಡ್ತೀನಿ ಅನ್ನೋನು ಮುನಿ ಅನ್ನೋದನ್ನ ಅನ್ನೋದನ್ನ ಇಂಡಿವಿಜುವಲ್ ಆಗ್ತದೆ ಹೇಳ್ತಾರೆ. ಇದಾದ ನಂತರ ಇದರಲ್ಲಿ ಯಾರು ಈ ಬಾಲಿವುಡ್ ನಾನು ಹನುಮಂತ ಚಿತ್ರ ತೋರಿಸ್ತಾರೆ, ಡಿ ವಿ ಜಿಯವರು ರಾಮಾಯಣದ ಬಹಳಷ್ಟು ಪಾತ್ರಗಳನ್ನ ಕನ್ನಡದಲ್ಲಿ ಉಪಯೋಗಿಸಿದ್ದಾರೆ. ನಾವು ಅದನ್ನ ನೋಡ್ತಾ ಹೋದ್ರೆ ರಾಮಾಯಣದ ಪಾತ್ರಗಳು ಜಾಸ್ತಿ ಕಾಣುತ್ತೆ. ಈ ಮಹಾಭಾರತದ ಕೆಲವೊಂದು ಬರುತ್ತೆ, ಬಟ್ ರಾಮಾಯಣದ ಬಹಳಷ್ಟು ಉದಾಹರಣೆಗಳನ್ನ ಅಥವಾ ಅವ್ರದ್ದು ಹೆಸರುಗಳನ್ನ ಉಪಯೋಗಿಸ್ತಾರೆ. ಅದೇ ಥರ ಈ ಆಂಜನೇಯ ಅಂತ ಒಂದು ತುಂಬ ಚೆನ್ನಾಗಿ ತುಂಬ ಫೇಮಸ್ ಪ್ರತಿಭೆಗೂ ಆ ಕಗ್ಗ ಗೊತ್ತಿರತ್ತೆ ಕೂಡ, ಅದನ್ನ ಹೇಳ್ತೀನಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯಲ್ಲಿ ಮಂದನು ಅನುದಿನವೂ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮನೋಪದೇಶ ಮಂಕುತಿಮ್ಮ. ನಾವೇನೋ ಒಂದು ಸಾಧಿಸ್ಬೇಕು ಅನ್ಕೊಂಡ್ರೆ ವಿವೇಕಾನಂದರು ಕೂಡ ಇದನ್ನೇ ಹೇಳ್ತಾರೆ, ನಿಮ್ಗೆ ಒಂದು ಏನು ಗುರಿ ನಿಮ್ದೇನಿದೆಯೋ ಅದು ಒಳ್ಳೇದಾಗಿರ್ಬೇಕು, ಆ ಗುರಿ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ಬೇಕಪ್ಪ ಅಂದ್ರೆ ಇಷ್ಟು ಅಂತ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸ್ಸು ಅವ್ರು ಹೇಳ್ತಾರೆ, ನಿಮ್ಮ ಬ್ರೇನ್ ಒಡೆದು ಹೋಗೋವರೆಗೂ ನೀವು ಆ ಗುರಿ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದನ್ನು ವಿವೇಕಾನಂದರು ಹೇಳ್ತಾರೆ. ಅದೇ ಥರ ಇಲ್ಲಿ ದಿನ ರಾತ್ರಿ ಮನಸ್ಸು ನೆನೆಯಲ್ಲಿ ನೊಂದನು ಆ ಯಾವುದೋ ದೊಡ್ಡ ಗುರಿ ಹಾಕ್ಕೊಳ್ಳಿ, ಆ ಗುರಿಯನ್ನು ರೀಚ್ ಆಗ್ಬೇಕು ಅನ್ನೋದು ಬೇರೆ ಏನು ನಾನು ಮಾಡಲ್ಲ ಅನ್ನೋವಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವುದೇ ಕೆಲಸ ಮಾಡ್ತಾ ಇರಿ, ನಿಮ್ಗೆ ಅದರಿಂದ ಆ ಗುರಿ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಥವಾ ಆ ಗುರಿ ಕಡೆ ನಾನು ಈ ಕೆಲಸದಿಂದ ಹೋಗ್ಬೋದಾ ಅದು ಹಿನ್ನೆಲೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ತಾ ಇರಿ. ಆ ಗುರಿ ಒಂದು ಒಳ್ಳೆಯದಾದ್ರೆ ಸಾಕು, ಇಡೀ ಅವನ ದಾರಿ ಸುಗಮವಾಗಿರುತ್ತೆ. ವಿವೇಕಾನಂದ ಈ ಪಾಯಿಂಟಿಂದ ತುಂಬ ತುಂಬ ಬಾರಿ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ, ನಿಮಗೆ ಒಂದು ಗುರುವಿನಿಂದ ಗುರಿಯನ್ನು ತಗೊಳ್ಳಿ ಅದು, ಗುರುವಿನಿಂದ ಗುರುವಿನಿಂದ ಗುರಿಯನ್ನು ಪಡ್ಕೊಳ್ಳಿ, ಆ ಗುರಿ ಕಡೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ, ನಂತರ ಯಾವಾಗ ಬರೀ ಅದು ಇದಾಗುತ್ತೇನೋ. ನೀವು ರೀಚ್ ಆಗ್ಲಿಕ್ಕೆ ಆಗದೆ ಇದ್ರು ಆ ದಾರಿ ಏನಿದೆಯೋ ಅದರಿಂದ ಬಹಳಷ್ಟು ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನೋದು. ಇವೆಲ್ಲಾದಂತ ಇನ್ನೊಂದು ಇವರಿಗೆ ಬಹಳಷ್ಟು ಪ್ರಶಸ್ತಿಗಳಿಗೆ ಹತ್ರ ಹೋಗಿ ವಾಪಸ್ ಬಂದಿರೋ ಪುಸ್ತಕ ಅದು, ಅದಕ್ಕೆ ಅವ್ರು ಆ ಪ್ರಶಸ್ತಿ ಬಂದಿರದೆ ಇರೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ತುಂಬ ಪತ್ರಗಳು ಬರುತ್ತೆ ಅವಾಗೇನು ಇದು ಇಷ್ಟು ಈ ಹಂತದವರಿಗೆ ಹೋಗಿ ವಾಪಸ್ ಬಂತು ಸರ್ ಅಥವಾ ಇದಕ್ಕೆ ಪ್ರಶಸ್ತಿ ಸಿಗ್ಬೇಕಿತ್ತು ಅಂತ, ಅದಕ್ಕೆ ಅವ್ರು ಬರೆದಿರೋ ರಿಪ್ಲೈ ಏನಿದೆಯೋ ಅದು ತುಂಬ ಅದ್ಭುತವಾಗಿದೆ. ನಿಮ್ಗೆಲ್ಲಾದ್ರೂ ಸಮಯ ಸಿಕ್ಕರೆ ಇಂಟರ್ನೆಟ್ಟಲ್ಲೆಲ್ಲ ಸಿಗತ್ತೆ ಅಥವಾ ಅದು ತುಂಬ ಪ್ರಚಲಿತದಲ್ಲಿದೆ ಕೂಡ, ಪೇಪರಲ್ಲೆಲ್ಲ ಪದೇ ಪದೇ ಬರ್ತಿರತ್ತೆ ಈ ಡಿವಿಜಿ ರೂಪದ ಮಾರ್ಚ್ 17ಗೆ ಅಥವಾ ಅಕ್ಕಪಕ್ಕದ ಆ ಪತ್ರದ ಒಂದು ಯಾವುದೇ ಒಂದು ಪೇಪರ್ ಬಂದೇ ಬರುತ್ತೆ ಅಷ್ಟು ಇದಿದೆ. ಆ ಪುಸ್ತಕ ಯಾವುದಂದ್ರೆ ಜೀವನ ಧರ್ಮಯ ಭಗವದ್ಗೀತೆ ಮೇಲೆ ಬರೆದ ದೊಡ್ಡ ಗ್ರಂಥ ಅದು. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅದು ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ತುಂಬ ಹತ್ತಿರ, ಅವರದ್ದೇ ಆದ ಬೇರೆ ಬೇರೆ ಪ್ಯಾರಾಮೀಟರ್ ಸಿಗ್ಬೋದು ಅದು ಅವರಿಗೆ ಬಿಟ್ಟಿತ್ತು. ಇವರು ಅದನ್ನು ತುಂಬ ಚೆನ್ನಾಗಿ ಅದಾದ ನಂತರ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳಿದ ನಂತರ ತುಂಬ ಚೆನ್ನಾಗಿ ಅವಕ್ಕೆ ಒಂದು ಪತ್ರದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ರಾಜರತ್ನ ಅವರಿಗೆ ಏನಂದ್ರೆ ಈ ಸಾಹಿತ್ಯ ಪ್ರಶಸ್ತಿಯನ್ನು ಹೆಂಗೆ ಕೊಡ್ತಾರೆ ಸರ್ ಅನ್ನೋದೇ ನನಗೆ ಅರ್ಥ ಆಗಿಲ್ಲ ಅನ್ನೋ ಪ್ರಾರಂಭದಿಂದ ಪ್ರಾರಂಭ ಆಗುತ್ತೆ. ಸಾಹಿತ್ಯ ಅನ್ನೋದು ಜನರಿಗೆ ಇಷ್ಟ ಆಗಬೇಕು ಅಥವಾ ಜನರಿಗೆ ಇಷ್ಟ ಆಗೋ ಥರ ಸಾಹಿತ್ಯ ಅದೇ ಪದ್ಧತಿ ಬರುತ್ತೆ. ಜನರಿಗೆ ಇಷ್ಟ ಆಗೋ ಥರ ಬರೆಯೋದು ಅಲ್ಲ ಯಾರದ್ದು ಈ ಲೇಖಕನ ಕೆಲಸ, ಜನರಿಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ಅವ್ರಿಗೆ ಇಷ್ಟ ಆಗೋ ಥರ ಬರೀಬೇಕು ಅದು. ಅವ್ರ ಈ ಸಂಸ್ಕೃತಿಯ ಡೆಫಿನೇಷನ್ ಅದೇ ಇದೆ, ಕಟುವಾದದ್ದನ್ನು ನಯವಾಗಿ ಹೇಳೋದು ಸಂಸ್ಕೃತಿ. ಸಂಸ್ಕೃತಿ ಏನೇನನ್ನ ದೃಷ್ಟಿಯಲ್ಲಿ ಅದು ಅವರು ಆ ಥರ ತುಂಬ ಚೆನ್ನಾಗಿ ಮಾಡ್ತಿದ್ರು. ಏನು ಪತ್ರ ಈ ಪ್ರಶಸ್ತಿ ಬಂದಿಲ್ಲ ಅನ್ನೋ ಅವ್ರು ಕೊಟ್ಟಿರಿಟ್ಟೆ ಅದೇ ಇತ್ತು. ಏನಂದ್ರೆ ಈ ಸಾಹಿತ್ಯ ಪ್ರಶಸ್ತಿಯನ್ನು ಯಾರೋ ಒಬ್ರು ಕೊಡೋದು ಅನ್ನೋದೇ ಅಲ್ಲ, ಯಾಕೆಂದ್ರೆ ನಾನು ಬರೆದಿರೋ ಪುಸ್ತಕ 100 ಜನ ಓದಿದ್ರೆ 100 ಜನಕ್ಕೂ ಬೇರೆ ಬೇರೆ ಥರ ಅನ್ಸುತ್ತೆ, ಬೇರೆ ಬೇರೆ ಥರ ಅನ್ಸಕ್ಕೆ ಮತ್ತು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ, ಬೇರೆ ಬೇರೆ ಅಳತೆಗಳು ಅಳತೆ ಗೋಲಿ ಇರುತ್ತೆ. ಅದನ್ನು ಯಾರೋ ಒಬ್ರು ಅಥವಾ ಇಬ್ರು ಅದು ಈ ಪುಸ್ತಕ ಪ್ರಶಸ್ತಿ ಕೊಡ್ಬೋದು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಚರ್ಚೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ಪ್ರಮಾಣೀಕರಿಸ್ತಾರೆ. ಜೀವನ ಧರ್ಮ ಯೋಗ ಅದು
ಭಗವದ್ಗೀತೆಯನ್ನು ಬರೆದ ಪುಸ್ತಕ. ಮಂಕುತಿಮ್ಮನ ಕಗ್ಗದಲ್ಲಿ ಬಹಳಷ್ಟು ಕಗ್ಗಗಳು ಭಗವದ್ಗೀತೆಯ ಶ್ಲೋಕಗಳನ್ನು ಸರಿಯಾಗಿ ಅದೇ ರೀತಿಯಾಗಿ ಅದೇ ರೂಪವಾಗಿ ಕನ್ನಡಕ್ಕೆ ಮಾಡಿದ್ದೀನಿ. ನಮ್ಗೆ ಎಷ್ಟೋ ಆದಷ್ಟು ನಾವು ಪ್ರಸ್ತುತ ಒಂದು ತುಂಬ ಕಡಿಮೆ ಇರ್ತೀವಿ ಅಥವಾ ಆ ಶಬ್ದಾರ್ಥಗಳನ್ನು ನಮಗೆ ವಿವೇಚನೆ ಮಾಡ್ತಾ ಇರೋಕ್ಕಾಗೋದಿಲ್ಲ. ಈ ಕಗ್ಗದಲ್ಲಿ ಅಂದರೆ ನಮಗೆ ಸುಲಭವಾಗಿ ರಿಯಲೈಸ್ ಆಗ್ತಾ ಇರೋದು. ನೋಡಿ, ಈ ಭಗವದ್ಗೀತೆ ಒಂದು ಶ್ರೇಷ್ಠವಾದ ವಾಕ್ಯ. ಯಾವುದಂದ್ರೆ ಕರ್ಮಣ್ಯವಾದ ಕಾರಕ್ಕೆ ಮಹಾಪದೇಶ ಪ್ರದರ್ಶನ, ನೀನು ನಿನ್ನ ಕೆಲಸ ಮಾಡಿ ನಾನು ಫಲನಾಗ್ಬಿಡ್ತೀನಿ, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡ, ಬಂದು ಏನೋ ಒಂದು ಬಯಕೆ ನಮ್ಗೆ ಬೇಡ ಅಂದ್ರೆ ಇದ್ದೋಗುತ್ತೆ. ಬಟ್ ಭಾಳಷ್ಟು ತಲೆ ಕೆಡಿಸ್ಕೋಬೇಡ, ನೀನು ಕೆಲಸ ಮಾಡು, ಅದು ಒಳ್ಳೇದಾಗಿದ್ರೆ ನೀನು ಕೆಲಸ ಮಾಡು, ಫಲ ಹೆಂಗೋ ಅದು ಅದು ಅಲ್ಲದೆ ಅದಿದ್ದೇ ಇರುತ್ತೆ, ಬಂದಿರುತ್ತೆ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಮಾವು ಸಸಿಯನ್ನು ನೆಟ್ಟು ಬೇವುನನ್ನು ಸಿದ್ಧನಿರು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು, ಆ ವಿವೇ ನಿನಗೆ ತೋಟ ದೊಡ್ಡಯನಿಗಿರಲಿ, ಸೇವೆಕೊಂಡು ನೀನಂತೆ ಮಂಕುತಿಮ್ಮ. ಅವನು ಮಾವಿನ ಗಿಡವನ್ನು ಬೆಳೆದಿದ್ದಾನೆ, ಮಾವಿನ ಗಿಡ ಬೆಳೆದಿದ್ದಾನೆ ಅಂದ್ರೆ ಅವನು ಆ ಮಾವಿನ ಕೊಳತೋಗಿರ್ಬೋದು ಅಥವಾ ಕಹಿಯಾಗಿರ್ಬೋದು, ಅದಕ್ಕೂ ಸಿದ್ಧನಿರಲೇಬೇಕು. ಆದ್ರೆ ಯಾಕೆ ಹಂಗಾಯ್ತು ಅಂದ್ರೆ ತುಂಬಾ ಜಿಜ್ಞಾಸ ಅವಶ್ಯಕತೆ ಇಲ್ಲ. ಅದು ಭೂರಸಗುಣ ಅಂದ್ರೆ ಭೂಮಿಯಲ್ಲಿ ಯಾವುದೋ ರಾಜಧಾನಿ ಕ್ರಿಯೆಗಳಿಂದ ಅಥವಾ ಇನ್ಯಾವುದ್ರಿಂದ ಅದು ಆಗಿರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಅದು ಮಾಲೀಕನಿಗಿರಲಿ. ನೋಡಿ, ಎಷ್ಟು ಚಿತ್ರಣ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವನು ಗಿಡ ನೆಟ್ಟಿದ್ದಾನೆ, ಮಾವಿನ ಅವನು ತಿನ್ನೋಕಲ್ಲ, ಮಾವಿನ ಅವನ ಮಾಲೀಕನಿಗೆ ಕೊಡೋಕೆ, ಮಾಲೀಕ ಅವನಿಗೆ ಊಟ ಕೊಡ್ತಾನೆ. ಹಾಗಾದ್ರೆ ಈ ತರ ಇರೋ ಸಿಚುವೇಶನ್ ಅಲ್ಲಿ ನಿನಗೆ ಮಾವಿನ ಹಣ್ಣು ಎಷ್ಟು ಬರುತ್ತೆ ಏನು ಅನ್ನೋದು, ಲಾಭ ನುಕ್ಸೋದು ಮಾಲೀಕನಿಗಲ್ವೋ, ನಿನಗೆ ನಿಂದ ಅವನೇನು ಪಗಾರ ಕೊಡ್ತಾನ ಅನ್ನೋದೇ ಇದು ಅದರಲ್ಲಿ ನೀನು ಇದೇನೆ. ಮತ್ತೆ ಆ ಆಲೋಚನೆ ನಿನಗೆ ಬೇಡ ಅದೊಂದು. ಇದು ನಮಗೆ ಈ ಕರ್ಮಣ್ಯ ವಾದಿ ಕಾಲಕ್ಕೆ ಮಹಾಪುರೇಶ ಪ್ರದರ್ಶನಕ್ಕೆ ತುಂಬ ಹತ್ತಿರದ ಕಗ್ಗ ಅನ್ಸುತ್ತೆ. ಅಥವಾ ಇನ್ನೊಂದು ಅದು ಭಗವದ್ಗೀತೆ ಏನಾಯ್ತು, ಊರ್ಧ್ವ ಮೂಲ ಮದ ಶಾಖ ಅಶ್ವತ್ಥನ ಪಾವರೋಗ್ಯ ಅಂದ್ರೆ ಈ ಆಲದ ಮರ ಉಳಿತದ್ದೊಂದು ಚಿತ್ರಣ ಬರುತ್ತೆ. ಸೊ ಏನು ಬೇರೆಗಳೆಲ್ಲ ಮೇಲೆ ಕೊಂಬೆ ರೆಂಬೆಗಳೆಲ್ಲ ಕೆಳಗೆ, ಊರ್ಧ್ವ ಮೂಲ ಮದ ಶಾಖ ಅಶ್ವತ್ಥನ ಪಾವರೋಗ್ಯ ಅದೇ ಅರ್ಥದ್ದು. ಇನ್ನೊಂದು ತುಂಬ ಚೆನ್ನಾಗಿರೋ ಇದಿದೆ ಕಗ್ಗ ಏನಪ್ಪ ಅಂದ್ರೆ, ತಲೆಯ ಮೇಗಡೆ ಬೇರು ಕೆಳಗೆ ಕೊಂಬೆಲೆ ಚಿಗು, ಬಿಳಲೂರುಗಳ ಲೆಕ್ಕಕ್ಕಿಲ್ಲ ಕೊನೆ ಮೊದಲು, ಬೆಳಗುದಿ ಪರಿಯ ಪರಿಯ ಮರದಂತೆ ನರಕೋಟಿ ನಲಿವನದರಲ್ಲಿ ಮಂಕುತಿಮ್ಮ. ಅಂದ್ರೆ ಈ ದೇವರನ್ನು ಅನ್ನೋ ಯಾವ್ದ್ರಲ್ಲಿ ನಲಿತಿರ್ತಾನೆ ಅಂದ್ರೆ, ಈ ಆಲ್ ಮರ ತಲೆ ಕೆಳಗಾಗಿರುವಂತಹ ಒಂದು ಚಿತ್ರಣ, ಅದಿನ್ನೂ ಕೆಳಗಡೆ ಬೆಳೀತಾನೆ ಇರುತ್ತೆ, ಅದಕ್ಕೆ ಅಂದ್ರೆ ಕೊನೆನೇ ಇರೋದಿಲ್ಲ. ಅದೊಂದು ದೊಡ್ಡ ಈ ವಿಶ್ವರೂಪದ ಇದ್ರ ಬಗ್ಗೆ ಯಾಕೆ ಕೃಷ್ಣಿಗಾಗಿರ್ಬೋದು ಅಥವಾ ಡಿ ವಿ ಜಿ ಅವರಿಗಾಗಿರ್ಬೋದು, ಈ ಆತ್ಮರ ತಿರುಗಿಸೋ ಕೆಲಸ ಯಾಕೆ ಬೇಕಿತ್ತು, ಆತ್ಮ ಮೇಲಾಗಿ ಕೆಳುವಾಗಿ ಅಂತ. ಆದ್ರೆ ಈ ಡಿ ವಿ ಜಿ ಅವರು ಹೇಳ್ತಿರೋದು ಏನು ಅಂದ್ರೆ, ಅಲ್ಲಿ ಈ ಬೆಳವಣಿಗೆ ಅನ್ನೋದೇನಿದೆಯೋ ಅದು ಅಧೋಮುಖವಾಗಿ ಆಗ್ತಿದೆ ಅನ್ನೋದು ಕೂಡ ಸೂಚ್ಯವಾಗಿ ಹೋಗ್ಬೋದು. ನಾಳೆ ಯಾವಾಗಲೂ ಇವತ್ತಿನಿಂದ ಕೆಟ್ಟದಾಗಿರುತ್ತೆ ಅನ್ನೋ ಮಾತ್ರ ಕೇಳ್ತೀವಿ, ನಾಳೆಗಳು ಇನ್ನು ಹಾರಿಬಲ್ ಆಗಿರುತ್ತೆ. ಇಲ್ಲೂ ಕೂಡ ಈ ಆಲ್ಮರ ಅನ್ನೋದೇನಿದೆಯೋ ಅದು ಬೆಳೀತಾ ಇರೋದು, ಮೇಲ್ಗಡೆ ಬೆಳೀತಿರ್ಬೇಕಿತ್ತು, ಅದು ಕೆಳಗಡೆ ಬೆಳೀತಿದೆ. ಭಗವದ್ಗೀತೆ ಹಂಗಿಲ್ಲ, ಭಗವದ್ಗೀತೆ ಅದ್ರ ಬೇರೆ ಆಗ್ತಿರುತ್ತೆ. ಇವರು ಅದನ್ನು ಉಪಯೋಗಿಸುತ್ತೆ ಏನು, ಈ ಬೆಳವಣಿಗೆ ಅನ್ನೋದು ಅದು ಕೆಳಮುಖವಾಗಿ ಆಗ್ತಿದೆ ಅನ್ನೋದ್ರ ಕಲ್ಪನೆಯೂ ಇರಲಿ ಅನ್ನೋ ಅರ್ಥದಲ್ಲಿ ಇದನ್ನು ಕೊಡ್ತಿದ್ದಾರೆ. ಇಷ್ಟ ಆಗಿ ಇನ್ನೊಂದು ಈ ಡಿ ವಿ ಜಿ ಅವರು ಇಡೀ ಸಾಹಿತ್ಯದ ನಮ್ಗೆ ಇನ್ನೊಂದು ಕಂಡುಬರೋದು, ಅವರು ಇದನ್ನ ಏನು ತಪ್ಪು ಮಾಡಿದವರನ್ನು ಕ್ಷಮಿಸೋ ಕೂಡ ಪ್ರತಿಯೊಂದು ಮನುಷ್ಯನಿಗೂ ಇರಲೇಬೇಕು ಅನ್ನೋದನ್ನ ಬಹಳಷ್ಟು ಕಡೆ ಇರ್ತಾರೆ. ಅಂದ್ರೆ ಅದು ಕೂಡ ಫೇಮಸ್ ಆಗಿತ್ತು ಒಂದು ಕಗ್ಗ ಇದೆ. ಅದರಲ್ಲಿ ಈ ಸೀತೆ ಇದಕ್ಕಾಗಿ ಏನು ಜಿಂಕೆಗೆ ಆತುರ ಪಟ್ಟಲ್ವಾ, ಅದೇ ತರ ರಾವಣ ಕೂಡ ಸೀತೆಗಾಗಿ ಆತುರ ಪಟ್ಟ ಅಂತ ಬರುತ್ತೆ. ಕನಕ ಮೃಗ ದರ್ಶನದಲ್ಲಿ ಜಾನಕಿಗೆ ಚಪ್ಪಲ, ಜನಕಜಯ ದರ್ಶನದಲ್ಲಿ ರಾವಣಿಗೆ ಚಪ್ಪಲ, ಜನಭವನ ನಿಂದಿದ್ದು ಕಲಿಕಲಿಕು ದೀಕೆಯಲ್ಲಿ ಮನದ ಬಗ್ಗೆ ಅರಿಯದದು ಮಂಕುತಿಮ್ಮನಿಗೆ. ಅಂದ್ರೆ ಕನಕ ಮೃಗ ದರ್ಶನದಲ್ಲಿ ಜಾನಕಿಗೆ ಚಪ್ಪಲ, ಜಿಂಕೆ ಮತ್ತೆ ಜಾನಕಿಗೆ ಆದಾಯ, ಜನಕಜಯ ದರ್ಶನದಲ್ಲಿ ರಾವಣಿಗೆ ಚಪ್ಪಲ, ಸೀತೆ ನೋಡಿದ್ರೆ ರಾವಣಿಗೆ ಆದಾಯ. ಇಲ್ಲಿ ನೋಡಿ ಈ ದಿವಿಜಿಯವರು ಸರಿ ಇವೆರಡು ಹತ್ತತ್ರ ಅಂತ ನಮ್ಗೆ ಈಗ ನೋಡಿದ್ರೆ ಸೀತೆಗೆ ಆ ಜಿಂಕೆ ಮೇಲೆ ಆಸೆ ಬರ್ತಿತ್ತು, ಅದ್ರ ಮಾಯೆ ಆಸೆ ಬಂತು, ಹಂಗೆ ಈ ಮಾಯ ಮೇಲೆ ರಾವಣಿಗೆ ಆಸೆ ಬಂತು. ಜನಭವನ ನಿಂದಿಬ್ಬುದು ಕನಿ ಕಲಿಬಹುದು ಈಕೆ, ನಾವು
ಅವನನ್ನು ನಿಂದಿಸ್ತೀವಿ, ಅವನನ್ನು ನಿಂದಿಸ್ತೀವಿ, ಏಕೆ ಮೇಲೆ ಕನಿಕರ ತೋರಿಸ್ತೀವಿ. ಮನದ ಬಗ್ಗೆ ಅರಿಯೋದು ಇರೋದಲ್ಲ, ಇನ್ನೂ ತುಂಬ ಕತ್ತಲೆ ಹೇಳ್ತಾರೆ. ಪಾಪ ಒಂಬುದೇ ಸುಲಭ ಸಾಧನೆ ಅಲ್ಲ, ತಾಪದಿಂದ ಬೇಯದವನ್ನ ತಪ್ಪನ್ನ ಅನ್ನೋದೊಂದು ಮುಂದಿನ ಬರ್ತಾರೆ. ಇದರಲ್ಲೂ ಕೂಡ ಪಾಪ ಹೇಳೋದು ಕೂಡ ಅದೇನು ಅವನು ಏನು ಬೇಕು ಅಂತ ಮಾಡೋದಲ್ಲ, ಅದರ ಹಿಂದೆ ಬಹಳಷ್ಟು ಇರ್ಬೋದು. ಈ ರೀತಿಯ ಉದಾತ್ತೀಕರಣದ ಚಿಂತನೆಯೂ ಇದೆ. ಹಾಗಂತ ಈ ಏನು ಶ್ರೀರಾಮ ಪರೀಕ್ಷಣೆ ಅನ್ನೋ ಪುಸ್ತಕದಲ್ಲಿ ಅವರು ಈ ವಾದವನ್ನು ಇಡೋದಿಲ್ಲ. ಶ್ರೀರಾಮ ಪರೀಕ್ಷಣದಲ್ಲಿ ಅವನು ರಾಮ ಈಗ ಈ ಉತ್ತರಾಖಂಡದ ಬಗ್ಗೆ ನಾವು ಚರ್ಚೆ ಮಾಡ್ತಿರುವಾಗ ಏನಿತ್ತು, ಅವಾಗ ನಾನು ಈ ಪುಸ್ತಕವನ್ನ ಮತ್ತೆ ಏನು ನೋಡೋ ಪ್ರಸಂಗ ಮತ್ತೆ, ಯಾಕಂದ್ರೆ ಅಲ್ಲಿ ಸೀತೆ ಬಗ್ಗೆ ಜಾಸ್ತಿ ಮಾತಾಡುವಾಗ ಇಲ್ಲಿ ಡಿವಿಜಿ ಅವರು ಈ ರಾಮನ ಬಗ್ಗೆ ಸರಿಯಾಗಿ ಅವರು ಒಂದು ನಿಲುವನ್ನು ಕೊಡ್ತಾರೆ. ರಾಮ ಇಡೀ ರಾಮಾಯಣದಲ್ಲಿ ಎಲ್ಲೋ ಒಂದು ತಪ್ಪು ಮಾಡಿಲ್ಲ ಅಥವಾ ನಾವು ಆ ಥರ ಭಾವನೆ ಬೆಳೆಸ್ಕೋಬಾರ್ದು ಅನ್ನೋದಕ್ಕೆ ರಾಮಾಯಣ ಪರೀಕ್ಷಣದಲ್ಲಿ ಅದಕ್ಕೆ ವಿವರಣೆ ಕೊಡ್ತಾರೆ. ಈ ರೀತಿಯಾಗಿ ಈ ಈ ಡಿವಿಜಿ ಅವರನ್ನ ಯಾವುದೋ ಒಂದು ಓದೋದು ಅಂದ್ರೆ ನಮಗೆ ಎರಡು ರೀತಿಯಲ್ಲೂ ಸರಿಯಾದ ನಾಲೆಜ್ ಸಿಕ್ತಿರುತ್ತೆ. ಒಂದು ತಾರ್ಕಿಕವಾಗಿ ಅಥವಾ ವೈಜ್ಞಾನಿಕವಾಗಿ, ವೈಜ್ಞಾನಿಕವಾಗಿ ನಾವು ಫ್ಯಾಕ್ಟ್ ಆಗಿ ಈಗ ಫ್ಯಾಕ್ಟ್ಸ್ ಎಲ್ಲ ಬೆಳಕಿನ ವೇಗ ಎಷ್ಟು ಆ ಥರದ್ದು ಅಂತ ಹೇಳ್ತೀವಿ. ತಾರ್ಕಿಕವಾಗಿ ಈ ತತ್ವಗಳು ಅರ್ಥ ಆಗ್ತಾ ಇರುತ್ತೆ ನಮಗೆ. ಅದಕ್ಕೆ ನಾನು ನಿಮಗೆ ಇನ್ನೂ 100 ಉದಾಹರಣೆಗಳನ್ನು ಕೊಡ್ಬೋದು. ಭಾಳಷ್ಟು ಜನ ಹೇಳ್ತೀವಿ ನಾನು ಬೇಜಾರಲ್ಲಿದ್ದೀನಿ ಅಂದ ತಕ್ಷಣ ಸಮಾಧಾನ ಹೇಳೋದು ಹೇಳೋ ಮೆಥಡ್ ಹೆಂಗಿರ್ಬೇಕು ಅಂದ್ರೆ ಭಗವದ್ಗೀತೆ ಥರ ಇರಬೇಕು. ಅದನ್ನು ಡಿವಿಜನ್ ಪ್ರತಿ ಪುಸ್ತಕದಲ್ಲಿ ಮಾಡಿದ್ದಾರೆ. ಯಾವುದು ಹಾರಿಕೆ ಉತ್ತರಗಳಲ್ಲ ಅಂದ್ರೆ ಹಾರಿಕೆ ಅಂದ್ರೆ ಅಷ್ಟ ಬರ್ತಿರತ್ತೆ ಹೋಗ್ತಿರತ್ತೆ ನೀನು ಸುಧಾರಿಸುವ ಸ್ವಲ್ಪ ದಿನ ಮುಂದೂಡು ಈ ಥರದ್ದಲ್ಲ. ಖಡಾಖಂಡಿತವಾಗಿ ಆ ಸಮಸ್ಯೆ ಹಿಂದೆ ಹೋಗಿ ಆ ಸಮಸ್ಯೆಯ ಮೂಲ ನಿಧಾವಾಗಿ ನಿಮ್ಗೆ ಅನ್ಸುತ್ತೆ ಅದೊಂದು ಸಮಸ್ಯೆ ಅಲ್ಲ ಅನ್ನೋದು. ಅದನ್ನ ಹತ್ತಾರು ರೀತಿಯಲ್ಲಿ ಅವರು ತಾರ್ಕಿಕವಾಗಿ ತೋರಿಸ್ಕೊಡ್ತಾರೆ. ಇವತ್ತಿಗೂ ಈಗ ಯಾವುದೇ ಒಂದು ಈ ಥರ ಗೋಷ್ಠಿಗಳಾಗಲಿ ಹೆಚ್ಚು ಈ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಹೆಚ್ಚು ಹೆಸರಿಗೆ ಬರೋದು ಅಥವಾ ಉಳಿದಿರೋದು ಬಹುಶಃ ಡಿವಿಜಿ ಅವರ ಹೆಸರು ಅಂತ ಅನ್ಕೋತೀನಿ. ಸಾಮಾನ್ಯವಾಗಿ ಇವ್ರಿಗಿಂತ ಏನು ಹೆಚ್ಚು ಪ್ರಶಸ್ತಿ ಬಂದಿರೋದು ಅಥವಾ ಹೆಚ್ಚು ಕೃತಿ ಬಂದಿರೋದ್ರಿಂದ ನಾವು ನಿಜವಾಗ್ಲೂ ಮಾಡ್ತೀವಿ. ಈಗ ನಮ್ದು ಸಡನ್ ಆಗಿ ಸಲಾಗಿ ಜ್ಞಾನಪೀಠ ಪ್ರಶಸ್ತಿ ಬಂದವರಿದ್ದೆಲ್ಲ ಯಾರಪ್ಪ ಅಂದ್ರೆ ನಮ್ಗೆ ನೆನ್ಪಿರೋದು ಅವ್ರ ಕೃತಿ ಅಂತೂ ದೇವ್ರೆ ಅಂದ್ರೆ ನೆನ್ಪಿರೋದೇ ಇಲ್ಲ, ತುಂಬಾ ಕಡಿಮೆ ಈಗ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಡಿವಿಜಿ ಅವ್ರ ಹೆಸರು ಹೇಳಿದ್ರೆ ಈಗ ನಿಮ್ಮಲ್ಲೂ ಕೂಡ ಅಥವಾ ಈ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಮಂಕುತಿಮ್ಮನ ಕಗ್ಗದ ಆಗಿ ಅವ್ರು ಬಹಳಷ್ಟು ಕೃತಿಗಳನ್ನ ಹೇಳ್ಬಾರ್ದು. ಅದೇ ವನಸಮುದ್ರದ ಜೀವನವು ಪ್ರತಿಯೊಬ್ಬರಿಗೂ ಅದು ಗೊತ್ತಿರತ್ತೆ ಅಲ್ವಾ. ಅದಕ್ಕೆ ಈ ನಾನು ಅಲ್ಲೇ ಹಾಕೊಂಡಿರೋ ಇದು ಕೂಡ ಏನು ಲೈನ್ಸ್ ಕೂಡ ನಮ್ಗೆ ಅದು ಇನ್ನೊಬ್ಬ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇವತ್ತಿಂದ ಹೇಳ್ತಿದ್ದಾರೆ ನಾವು ಇವತ್ತಿಗೂ ಅದೇ ತಪ್ಪು ಮಾಡ್ತಿದ್ದೀವಿ ಅದ್ರ ವಿಪರ್ಯಾಸ. ಆದ್ರೆ ಇವತ್ತಿನ ಮಾತನ್ನೇ ಅವ್ರು ಹೇಳ್ತಿದ್ದಾರೆ ಅನ್ನೋದು ತುಂಬಾ ಕಣ್ಣಿಗೆ ಕಟ್ಟಿದಷ್ಟು ರಿಯಲೈಸ್ ಆಗುತ್ತೆ. ಅದಕ್ಕೆ ಆದಷ್ಟು ಮನೆಗಳಲ್ಲಿ ಡಿವಿಜಿ ಅವ್ರ ಪುಸ್ತಕ ಎಷ್ಟಿದ್ರು ಕಡಿಮೆ. ಈಗ ಈಗಿನ ಮನೆಗಳಲ್ಲ ಈ ಅಜ್ಜಂದಿರು ಮೊಮ್ಮಕ್ಕಳ ಜೊತೆ ಅಥವಾ ಮಕ್ಕಳ ಜೊತೆ ಏನು ಅವಾಗಿನ ಹರಕಾಲ ಸಂಬಂಧ ಇತ್ತು ಅದು ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಈ ಒಂದು ಮಂಕುತಿಮ್ಮನ ಕಗ್ಗ ಅಥವಾ ಡಿವಿಜಿ ಅವ್ರ ಯಾವ್ದಾದ್ರು ಪುಸ್ತಕ ಏನಿದೆಯೋ ಅದು ಒಂದು ಅಜ್ಜನ ಪಾತ್ರವನ್ನು ನಿರ್ವಹಿಸಬಲ್ಲದು. ಅಂದ್ರೆ ಅಜ್ಜ ಏನು ಮಕ್ಕಳಿಗೆ ಏನೇನು ಕೊಡ್ಬೇಕು ಅಥವಾ ಕೊಡಕ್ಕೆ ಪ್ರಯತ್ನ ಪಡ್ತಾ ಇರೋ ಆ ಕೆಲಸವನ್ನ ಡಿವಿಜಿ ಅವ್ರು ಯಾವ ಪುಸ್ತಕ ಬೇಕಾದ್ರೂ ಮಾಡುತ್ತೆ. ಮಂಕುತಿಮ್ಮನ ಕಗ್ಗ ಮಾತ್ರ ಅದು ಏನು ನಾವು ಭಗವದ್ಗೀತೆ ಎಷ್ಟು ಪೂಜನೀಯವಾಗಿ ಇಟ್ಕೋತೀವೋ ಅಷ್ಟೇ ಪೂಜನೀಯವಾಗಿ ಇದರಲ್ಲಲ್ಲ ಫೀಲ್ಡಲ್ಲಲ್ಲ ಟೇಬಲ್ ಮೇಲೆ ಇರಬೇಕು. ಇಷ್ಟಾಗಿ ಇವ್ರು ವಿಷ್ಣದ ತಾತ್ವಿಕತೆ ಬಗ್ಗೆ ಮಾತಾಡೋರು ತುಂಬಾ ಹಾಸ್ಯ ಪ್ರಜ್ಞೆ ಉಳ್ಳವರು ಆಗಿದ್ರು ಕೂಡ. ಅಂದ್ರೆ ಇದು ಅವ್ರ ಜೀವನ ಬಗ್ಗೆ ಅಷ್ಟೇ ಇವತ್ತು ತಗೊಂಡಿಲ್ಲ ಹೊರತು ಹೇಳಬೇಕು ಒಂದು 2-3 ಅಂಶಗಳಿದೆ ಅದನ್ನ ಹೇಳಿ ಮುಗಿಸ್ತೇನೆ. ಒಂದು ಅವರು ಹಾಸ್ಯ ಪ್ರಜ್ಞೆ ಕೂಡ ತುಂಬಾ ಇತ್ತು. ಒಂದ್ಮರಿ ಈ ಡಿವಿಜಿ ಅವರು ಈ ಛಂದಸ್ಸನ್ನ ಬಿಡೋದು ತುಂಬಾ ವಿರೋಧ ಮಾಡ್ತಾರೆ. ಅವ್ರ ಕಾಲದಲ್ಲಿ ಕೊನೆಗೆ ಈ ಛಂದಸ್ ಹಿಂದೆ ಕವನಗಳನ್ನ ಕವಿತೆಗಳನ್ನ ಬರೆಯೋದು ಪ್ರಾರಂಭ ಆಯ್ತು. ಮುಂದೆ ನನಗೂ ತುಂಬಾ ಬೇಜಾರಿತ್ತು. ತುಂಬಾ ಚೆನ್ನಾಗಿರೋ ಕವನಗಳಿದೆ ಆದ್ರೆ ಛಂದಬದ್ಧವಾಗಿದ್ರೆ ನಮ್ಗೆ ಓದಕ್ಕೆ ಇನ್ನೊಂದು ಏನೋ ಒಂಥರ ಖುಷಿ ಇದೆ. ತುಂಬಾ ಹಳೆಗನ್ನ ಉಪಯೋಗಿಸ್ಬೇಕು ಅಂದ್ರೆ ಮಂಕುತಿಮ್ಮನ ಕಗ್ಗದಲ್ಲಂತೂ ಹಳೆಗನ್ನ ತುಂಬಾ ಕಡಿಮೆ ಇದೆ. ಅದು ಏನು ಈ ನವೇ ಕವಿತೆಗಳೇನು ಬರುತ್ತೋ ಅದೇ ತರ ಶಬ್ದಗಳೇ ಆ ಛಂದಬದ್ಧವಾಗಿದೆ. ಒಂದ್ಮೇಲೆ ಅವರು ಒಂದು ಸಭೆಗೆ ಹೋದಾಗ ಹಿಂದೆ ಕೂತಿದ್ರಂತೆ ಸಭೆಯಲ್ಲಿ ಯಾರೋ ಕವಿತೆ ವಾಚನ ಮಾಡಿಕ್ಕೆ ಬಂದಿದ್ದಾರೆ. ಏನು ಬೇಟೆಗಾರ ಬಂದನು ಏನು ಬೇಟೆಯೋ ಆಹಾ ಏನು ಬೇಟೆಯೋ ಅಂತ ಒಂದು ಕವನ ಸ್ಟಾರ್ಟ್ ಆಯ್ತು. ಇವ್ರು ಹಿಂದೆ ಕೂತ್ಕೊಂಡವ್ರು ಇದೇ ಕವನ ಆಯ್ತು ನಾನು ಹೇಳ್ತೀನಿ ಕೇಳಿ ಊಟಗಾರ ಗುಂಡ ಬಂದ ಏನು ಊಟವೋ ಆಹಾ ಏನು ಊಟವೋ ಅಂತ ಏನು ಹೇಳಿ ಹೋಗಿದ್ರು. ಅಂದ್ರೆ ಅವರಿಗೆ ಆ ಹಾಸ್ಯ ಅದನ್ನೇ ಅಲ್ಲ ಈ ಇದಕ್ಕೆ ಏನು ಸಾಹಿತ್ಯ ಸಮ್ಮೇಳನ ಬಂದ ಬಾರಿ ಅವರನ್ನ ಕರೆಯೋಕ್ ಬಂದಿದ್ರು ಅವ್ರು ಮಂಚದಲ್ಲಿ ಹೋಗಿದ್ದಾರೆ ಅವ್ರಿಗೆ ಆರಾಮಿಲ್ಲ ಅವ್ರಿಗೆ ಮೂಲವ್ಯಾಧಿ ಸಮಸ್ಯೆ ಇತ್ತಂತೆ ಅವ್ರ ಮನೆಗೆ ಆ ಕಾರಣಕ್ಕಾಗಿ ಅವರು ಆಸ್ಪತ್ರೆಯಲ್ಲಿ
ಇವ್ರು ಬಂದು ಸರ್ ಬರಬೇಕು ಬರಬೇಕು ಅಂತ ಕೇಳ್ಕೊಂಡ್ರು. ಅವ್ರು ಈ ಈ ಸ್ಥಿತಿಯಲ್ಲಿ ನಾನು ಹೆಂಗೆ ಬರಲಿ, ನನಗೆ ಬರೋದು ಡಾಕ್ಟರ್ ಪರ್ಮಿಷನ್ ಕೊಡಲ್ಲ, ನನ್ನ ದೇಹ ಪರ್ಮಿಷನ್ ಕೊಡಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸರ್ ನೀವು ಅಟ್ಲೀಸ್ಟ್ ಒಂದು ಏನಾದ್ರು ಬ್ಯಾಗ್ ನಾನು ನೀತಿ ಯಾರು ಕೊಡಬೇಕು, ನಾವೆಲ್ಲ ಹೇಳ್ತೀವಿ ಅಂತ ಹೇಳ್ತೀವೋ ಹಾಗಂತೆ ಅಂತ. ಹಾಂ ಹೇಳ್ತೀವಿ ಸರ್, ಹಾಗೆ ಬರ್ಕೊಳ್ಳಿ. ಏನಪ್ಪ ಗುಂಡಪ್ಪ ನಾದೊಡೆ ಗುಂಡೆ ಇದು ನೋಯದೆ ಅಂತ ಬರ್ಕೊಟ್ಟು ಇದನ್ನು ನೀವೊಂದು ಹೇಳಿ. ಅಂದ್ರೆ ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ಅವರು ಇವ್ರು ಯಾರು ಆರ್ ಗಣೇಶ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರ ಪುಸ್ತಕದಲ್ಲಿ. ಆ ರೀತಿಯಾಗಿ ಅವ್ರ ಜೀವನದಲ್ಲಿ ನಮ್ಗೆ ಎಷ್ಟು ಏನು ಇದು ಓದ್ಕೊಂಡು ಹೋದ್ರು ಹೊಸ ಹೊಸ ಅರ್ಥನೇ ಗೊತ್ತತ್ತೆ. ಇಷ್ಟ ಹೇಳಿ ನಿಮ್ಗೆ ಈ ಡಿ ವಿ ಜಿ ಅವ್ರ ಪುಸ್ತಕದ ಮೇಲೆ ಒಂದು 5 ಪೈಸೆಯಷ್ಟು ಆಸಕ್ತಿ ಬಂದರೂ ಅದರಿಂದ ನಾನು ಧನ್ಯ. ಆದಷ್ಟು ಡಿ ವಿ ಜಿ ಪುಸ್ತಕವನ್ನು ನಿಮ್ಮ ಮನೇಲಿ ಶೇಖರಣೆ ಮಾಡಿಟ್ಟು ಯಾರೋ ಓದ್ತಾರೆ ಬರ್ತಾರೆ ಅಂತ. ಇವತ್ತು ನನ್ನ ಸಾಹಿತ್ಯ ಯಾರು ಓದೇ ಇರ್ಬೋದು, ಮುಂದೊಂದು ಕಾಲದಲ್ಲಿ ಯಾರು ಓದ್ತಾರೆ ಅದಕ್ಕಾಗಿ ನಾನು ಬರೀತೀನಿ ಅಂತ. ನೀವು ಅದೇ ಕಾರಣಕ್ಕೆ ಮನೆಯಲ್ಲಿ ಆದಷ್ಟು ಡಿ ವಿ ಜಿ ಅವ್ರ ಪುಸ್ತಕ ಒಟ್ಟಾಕಿಟ್ಕೊಳ್ಳಿ. ಇಷ್ಟೇ ಹೇಳಿ ನಾನು ಚಿಕ್ಕ ಅನಿಸಿಕೆಯನ್ನು ಮುಗಿಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ